ನಡೆಸುತ್ತಾರೆ ಅವರಿಗೆ ಉದ್ಯೋಗ ಕೊಡುವ ದೃಷ್ಟಿಯಿಂದ ಮತ್ತು ಒಂದು ಸೃಜನಶೀಲತೆ ಇರಲಿ ಯಕ್ಷಗಾನ ನೆಲೆಯಲ್ಲಿ ನಮ್ಮ ಆಲೋಚನೆಯಲ್ಲಿ ನಾವು ಕಾರ್ಯಕ್ರಮವನ್ನು ನಿರಂತರವಾಗಿ ಮಳೆಗಾಲದಲ್ಲೂ ಸಹ ದೂರದ ಮುಂಬೈ, ಬೆಂಗಳೂರು, ಉತ್ತರ ಕರ್ನಾಟಕ ಭಾಗಗಳಲ್ಲಿ ಹಮ್ಮಿಕೊಳ್ತಾ ಬಂದಿದ್ದೇವೆ. ಈ ಉಡುಪಿಯಲ್ಲೂ ಸಹ ನಮಗೆ ಬಹಳ 5 ವರ್ಷ ಹಿಂದೆ ತಲ್ಲೂರು ಶಿವರಾಮ ಶೆಟ್ಟರು ಕುಂದಾಪುರಕ್ಕೆ ಬಂದಾಗ ಅವರು ಕುಂದಾಪುರದವರೇ, ತಲ್ಲೂರಿನವರು, ಮುಖ್ಯವಾಗಿ ಹಟ್ಟಿಯಲ್ಲಿ ದೇವಸ್ಥಾನದ ಪಕ್ಕದ ಊರಿನವರು, ಸಂಬಂಧಪಟ್ಟವರು. ನಮ್ಮ ಮೇಳ ನಮ್ಮ ಗ್ರಾಮದ ಸಂಬಂಧಪಟ್ಟ ಮೇಳ ಅನ್ನುವ ಕಾರಣಕ್ಕೆ ನಾವು ಮಾತಾಡಿದಾಗ ಉಡುಪಿ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡುವ ಮತ್ತೆ ಭಗವಂತ ಶ್ರೀಕೃಷ್ಣನ ಸನ್ನಿಧಿಯಲ್ಲಿ ನಾವು ಕಾರ್ಯಕ್ರಮವನ್ನು ಮಾಡಿ ಯಶಸ್ವಿಯಾದರೆ ಅದೊಂದು ಕೀರ್ತಿ ಎನ್ನುವ ನೆಲೆಯಲ್ಲಿ ನಾವು ಆರಂಭ ಮಾಡಿದ್ದೆವು ಸೇವಾ ರೂಪವಾಗಿ. ಇವತ್ತು ನಾವು ಸಹ ಸೇವಾ ರೂಪವಾಗಿ ಇದನ್ನು ನಿರ್ವಹಿಸ್ತಾ ಇದ್ದೇವೆ. ಏನು ಆರ್ಥಿಕವಾಗಿ ನಮಗೆ ಬಹಳಷ್ಟು ಪ್ರಯೋಜನಕಾರಿ ಅಲ್ಲದೇ ಇತ್ತು, ಒಂದು ಸೇವೆಯ ರೂಪದಲ್ಲಿ ಮತ್ತೊಂದು ನಮ್ಮ ಕೀರ್ತಿ ಎನ್ನುವ ದೃಷ್ಟಿಯಲ್ಲಿ ನಾವು ಆಚರಿಸಿಕೊಂಡು ಬರ್ತಾ ಇದ್ದೇವೆ. 5 ದಿನದ ಕಾರ್ಯಕ್ರಮವನ್ನು ನಾವು ನಮ್ಮ ಕಲಾವಿದರೆಲ್ಲ ಸೇರಿ ಮಾಡ್ತಾ ಇದ್ದೇವೆ. ನಾಳೆಯಿಂದ ಆರಂಭ ಆಗುವ ನಮ್ಮ ಮೇಳದ ಕಲಾವಿದರ ಕಾರ್ಯಕ್ರಮ, ಕಲಾವಿದರು ಈಗಾಗಲೇ ಹಟ್ಟಿ ಅಂಗಡಿ ಮೇಳದ ಕಲಾವಿದರು ಮತ್ತು ಅತಿಥಿ ಕಲಾವಿದರೆಲ್ಲ ಸೇರಿ ಯಕ್ಷಗಾನ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ. ಹಿರಿಯ ಕಲಾವಿದರಾದ ನರಸಿಂಹರಾವ್ರು, ಹಳ್ಳಾಡಿ ಜಯರಾಮ್ ಶೆಟ್ಟರು, ಜಯರಾಮ್ ಭಂಡಾರಿಯವರು, ಆಯುರ್ವೇದ ಶಿಥಿಲ್ ಶೆಟ್ಟಿ, ಜಿತೇಶ್ ಕಾಮತ್, ಮಂಜು ಶೆಟ್ಟಿ, ನಾಯಕಟ್ಟ, ಮಾರುತಿ ನಾಯಕ್ ಮುಂತಾದ ಅನೇಕ ಕಲಾವಿದರು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ನಮಗೆ ನಿಮ್ಮ ಸಹಕಾರ ಬಹಳ ಮುಖ್ಯವಾಗಿದೆ. ಮಾಧ್ಯಮ ಕಲಾವಿದರು ಯಕ್ಷಗಾನ ಪ್ರದರ್ಶನ ಮಾಡುವಾಗ ಬಹಳ ಮುಖ್ಯವಾಗಿ ಕಲಾಭಿಮಾನಿಗಳು ಬೇಕು, ಜನ ಸೇರಿಸಬೇಕು. ಜನ ಸೇರಿಸಬೇಕು ಅಂದಾಗ ಬಹಳ ಮುಖ್ಯವಾದ ಮಾಧ್ಯಮದ ಪಾತ್ರ ಬಹಳ ಮುಖ್ಯ. ಅದರಲ್ಲಿ ಹಾಗಾಗಿ ಸ್ನೇಹಿತರೇ ನಿಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದಾರೆ. ಅತಿ ಜನರನ್ನು ಮುಂದೂ ಹಾಗೆ ನೀವು ನಮ್ಮ ಜೊತೆಗೆ ಸಹಕರಿಸಿದ್ರೆ ಖಂಡಿತ ಈ ಕಾರ್ಯಕ್ರಮ ಯಶಸ್ವಿಯಾಗುತ್ತದೆ. ಕನ್ನಡ ಜಾನಪದ ಪರಿಷತ್ ರೂಪಿಸಿದೆ, ಅಂದರೆ ಯಕ್ಷ ಪಂಚಮಿ. ಇದು ಸಾಧಾರಣ 5 ವರ್ಷದಿಂದ ಈ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಒಂದು ರಾಜಾಂಗದಲ್ಲಿ ಒಂದು ಕಾರ್ಯ ಮಾಡಬೇಕಂದ್ರೆ ಇದರ ಯಜಮಾನರಾದವರು ರಜೀ ಶೆಟ್ಟರ್ ಹೋಗಿದ್ದ ಕೋರಿಕೆ ಮತ್ತು ಆಸೆ. ಅದಕ್ಕೆ ನಾವೆಲ್ಲ ಸೇರಿಕೊಂಡು 5 ವರ್ಷದಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೀತಾ ಇದೆ. ಅದಕ್ಕೆ ಇಂದಿನ ಈ ದಿನದಲ್ಲಿ ಈ ಪ್ರಸಂಗವನ್ನು ಪೌರಾಣಿಕ ಪ್ರಸಂಗ ಸ್ವಾಮಿಗಳು ಹೇಳಿದ ರೀತಿಯಲ್ಲಿ ರಾಜರು ಯಾವ ಪ್ರಸಂಗ ಆಗಬೇಕು ಆ ಪ್ರಸಂಗವನ್ನೇ ನಾವು ಆಡಿ ತೋರ್ತಾ ಇದ್ದೇವೆ. 13ನೇ ಬಬುರವನ, 14ಕ್ಕೆ ನರಕಾಸುರವನ, 17ಕ್ಕೆ ಅರ್ಜುನದಾನ ಮತ್ತು 19ಕ್ಕೆ ಇಷ್ಟಾಂತರ, 20ಕ್ಕೆ ಭಾರ್ಗವಿಕೆ ಈ ಪ್ರಸಂಗವನ್ನು ಮಾಡ್ತಾ ಇದ್ದೇವೆ. ಹಾಗೆ ಈ ಕಾರ್ಯಕ್ರಮವನ್ನು ಅಧ್ಯಕ್ಷ ಈ ಕಾರ್ಯಕ್ರಮವನ್ನು ಸಭಾ ಕಾರ್ಯಕ್ರಮವನ್ನು ತುಂಬ ಮಟ್ಟಿಗೆ ಮಟ್ಟಿಗೆಯಿಂದ 1/2 ಗಂಟೆ ಸಭಾ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಅದೇ ಕಾರಣ ಅಧ್ಯಕ್ಷ ಕನ್ನಡ ಕೇಂದ್ರ ಕಡೆಗೆ ಡಾಕ್ಟರ್ ತಲ್ಲೂರು ಶಿವರಾಮ ಮೆಡಿಕಲ್ ಮುಖ್ಯ ಮನೋಜ್ ಶೆಟ್ಟಿ, ಅಧ್ಯಕ್ಷರು ನಾರಾಯಣ ಆಂಗ್ಲ ಮಾಧ್ಯಮ ಶಾಲೆ ಮಂತ್ರಿ ಗೋಪಾಲ್ ಶಿವಂಗಿರ, ತಲಕೂರು ಪ್ರೊಫೆಸರ್ ಕಿಶನ್ ಇನ್ಸ್ಟಿಟ್ಯೂಟ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ರಂಜನ್ ಕಬ್ಬು, ಅಧ್ಯಕ್ಷ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ ಮುಖ್ಯ ಜಯಶ್ರೀ ಕೊಟ್ಯಾಸ್, ಅಧ್ಯಕ್ಷರು ರಂಗಸ್ಥಳ ದಿನೇಶ್ ವಿ ಪೈ, ಅಧ್ಯಕ್ಷರು ರವೀಂದ್ರ ಶೆಟ್ಟಿ ಮತ್ತು ಪ್ರಧಾನ ಕಾರ್ಯದರ್ಶಿ ಉದ್ಘಾಟನೆ ಕಾರ್ಯಕ್ರಮದಲ್ಲಿದ್ದಾರೆ ಮತ್ತು ನಿಮ್ಮೆಲ್ಲ ಸಹಕಾರ ಕೊಡಬೇಕು. ಇದೊಂದು ಜನರಿಗೆ ಮುಖ್ಯವಾದ ರೀತಿಯಲ್ಲಿ ನೀವು ಮಾಡಬೇಕು. ಮತ್ತೊಂದು ವಿಷಯ ಅಂತ ಹೇಳಿದ್ರೆ ಇದು ಅದಲ್ಲ ಯಕ್ಷಗಾನ ಇದಲ್ಲ, ಇದು ನಾಡು ಅತ್ಯಂತ